ಇನ್ನು ಮುಂದಿನ ಕ್ಷೇತ್ರ ತುರುವೇಕೆರೆ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಮಸಾಲೆ ಜೈರಾಮ್ ಆಲಿ ಶಾಸಕರು ಮುಂದೆ ಅವರೇ ಟಿಕೆಟ್ ಅಂಡ್ ಕಾಂಗ್ರೆಸ್ ಇಂದ ಬಿ ಎಂ ಎಲ್ ಕಾಂತರಾಜು ಅವರು ಗೀತಾರಾಜಣ್ಣ ಆಕಾಂಕ್ಷಿದ್ರು ಬಟ್ ಕಾಂತರಾಜು ಬಹುತೇಕ ಟಿಕೆಟ್ ಅವ್ರೆ ಜೆಡಿಎಸ್ ಎಕ್ಸ್ ಎಂ ಎಲ್ ಸಿ ಎಸ್ ಅವರಿಗೆ ಅಂಡ್ ಎಂಟಿ ಕೃಷ್ಣಪ್ಪ ಜೆಡಿಎಸ್ ಎಕ್ಸ್ ಎಲ್ ಎ ಕಾಂಗ್ರೆಸ್ ವರ್ಸಸ್ ಇಲ್ಲಿ ಕಾಂಗ್ರೆಸ್ ಅನ್ನೋದಿಂತ ಬಿಜೆಪಿ ವರ್ಸಸ್ ಜೆಡಿಎಸ್ ಕಾಂತರಾಜು ಕಾಂಗ್ರೆಸ್ಗೆ ಶಕ್ತಿಯನ್ನ ಬಟ್ ಗೆಲುವಿನ ದಡವನ್ನ ಮುಟ್ತಾರೆ ಅನ್ನೋದು ಸದ್ಯಕ್ಕೆ ಬಿಜೆಪಿ ವರ್ಸಸ್ ಜೆಡಿಎಸ್ ನಡುವೆ ಹಣ ಹಣಿ ಬಟ್ ಎಂಟಿ ಕೃಷ್ಣಪ್ಪ ಈ ಹಿಂದೆ ಇತ್ತಲ್ಲ ಜೋಶು ಫೋರ್ಸು ಅದ್ ಯಾಕೋ ಕಾಣ್ತಾ ಇಲ್ಲ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಬಟ್ ಮಸಾಲೆ ಜೈರಾಮ್ಗೆ ಹೆಂಗೆ ಅಂದ್ರೆ ಎಡಾಬಲ ಇದ್ದಂಗೆ ಮೇಗೌಡ್ರು ಕಾಂಗ್ರೆಸ್ ಇಂದ ಬಿಜೆಪಿ ಬಂದ್ರು ಈ ಕ್ಷೇತ್ರದ ಮಾಜಿ ಶಾಸಕ ಕಾಂಗ್ರೆಸ್ ಹೋಗಿ ಸುತ್ತಾಡ್ಕ ಬಂದಂತ ಎಂ ಡಿ ಲಕ್ಷ್ಮೀನಾರಾಯಣ ಮತ್ತೆ ಬಿಜೆಪಿ ಸೇರ್ಕೊಂಡ್ರು ಇದೆಲ್ಲವೂ ಮಸಾಲೆ ಗೆ ಮತ್ತಷ್ಟು ಮಸಾಲೆ ಆಗ್ತಂಗೈತೆ ಕೆಲವರಿಗೆ ಶಕ್ತಿ ಮಸಾಲೆ ಜೈರಾಮು ಇವ್ರಿಬ್ರಿಂದ ಗೆಲ್ತಾವ್ರೆ ಅನ್ನೋದ್ಕಿಂತ ಅವರು ಗ್ರೌಂಡ್ ಅಲ್ಲಿ ಕೆಲಸ ಮಾಡಿ ಒಂದ್ ಸ್ವಲ್ಪ ಉಳಿಸ್ಕಂಡವ್ರೆ ತಕ್ಷಣಕ್ಕೆ ಹಿಂಗಿದೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಉಲ್ಟಾ ಉಡಿದ್ರು ಒಡಿಬಹುದು ಯಾಕೆಂದ್ರೆ ಏನ್ ಕಾಂಗ್ರೆಸ್ ಕಾಂಗ್ರೆಸ್ನವರು ಕಡಲೆ ಪುರಿತನ ರಾಜಕಾರಣ ಮಾಡಕ್ಕೆ ಅವರು ಬಂದಿರೋದು ಹಾಗಾಗಿ ಅವರು ಇನ್ನೂ ಸ್ಟ್ರಾಂಗ್ ಮಸಾಲೆ ಹಾಕ್ಬಹುದು ಸ್ಟ್ರಾಂಗ್ ಮಸಾಲೆ ಸದ್ಯಕ್ಕೆ ಜನವರಿಯ ಕರ್ನಾಟಕ ಟಿವಿ ಸರ್ವೆಯಲ್ಲಿ ಮಸಾಲೆ ಜರ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಫೆಬ್ರವರಿ ಮಾರ್ಚ್ ಆದ ಮೇಲೆ ಪಿಕ್ಚರ್ ಚೇಂಜ್ ಆಗ್ಬಹುದು ಫೆಬ್ರವರಿ ಮಾರ್ಚ್ ಗೆ ಲಕ್ಷಣ ಗೋಚರ ಇದೆ ಯಾಕೆ ಅಂದ್ರೆ ಇದು ಹಿಂಗೆ ಇರಲ್ಲ ಟ್ವಿಸ್ಟು ಎಂಗ್ ಬೇಕಾದ್ರೂ ಎಂಟಿ ಟಿ ಕೃಷ್ಣ ಸ್ಟ್ರಾಂಗ್ ಆಗ್ಬೋದು ಸ್ವಲ್ಪ ದಿನಕ್ಕೆ ಬಂದ ಕ್ಷೇತ್ರಕ್ಕೆ ಬಂದ ತಕ್ಷಣ ಜೆಡಿಎಸ್ ಅವರು ಚುನಾವಣೆ ಮಾಡಲು ನಿಸ್ಸಿಮ್ರು ಜೆ ಡಿ ಗೆ ಪ್ರಾಣ ಕೊಡೋ ಕಾರ್ಯಕರ್ತರು ಅವರ ಜೆಡಿಎಸ್ ನ ಎಂಟಿ ಟಿ ಕೃಷ್ಣಪ್ಪ ಮಲಗಿದ್ರೆ ಕಾರ್ಯಕರ್ತರು ಮಲಗಿಲ್ವಲ್ಲ ಎಂ ಟಿ ಕೃಷ್ಣಪ್ಪ ಸ್ಲೋ ಇದ್ದಾರೆ ಅನ್ನೋದ್ರೆ ಕಾರ್ಯಕರ್ತರು ಸ್ಲೋ ಇಲ್ಲ ಕಾರ್ಯಕರ್ತರು ನಾಮಿನೇಷನ್ ಮಾಡಿದ್ರು ಗೆಲ್ಸ್ಕ ಬರೋ ತಾಕತ್ ಕಾರ್ಯಕರ್ತರಿಗೆ ಇದೆ ಅಂದ್ರೆ ಆ ಜೆಡಿಎಸ್ ಡಿ ಎಸ್ ಕಾರ್ಯಕರ್ತರ ಶಕ್ತಿ ಅಷ್ಟು ಅಷ್ಟೇ ಬಟ್ ತುರುವೇಕೆ ಇರಲಿ ಬಿಜೆಪಿ ಮಸಾಲೆ ಜನ ಜನವರಿಯಲ್ಲಿ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ತೊಗೊಬೇಕಾದ್ರೆ ಅನ್ನಿಸ್ತಾ ಇತ್ತು ಇದು ನಮಗೆ ಆರೋಗ್ಯಕ್ಕೆ ಯಾವ ಥರದ್ದು ಅಡೆತಡೆ ಆಗೋಲ್ಲ ಅಂತ ಯಾಕಂದರೆ ಎಲ್ಲ ನ್ಯಾಚುರಲ್ ಐಟಮ್ಸ್ ಯೂಸ್ ಮಾಡಿರೋದ್ರಿಂದ ನಮಗೆ ಯಾವ ಕಾರಣಕ್ಕೂ ಆರೋಗ್ಯಕ್ಕೆ ತೊಂದರೆ ಆಗೋಲ್ಲ ಇದು ಹಾಗಾಗಿ ನನಗೆ ಕಾನ್ಫಿಡೆನ್ಸನ್ನು ಮಕ್ಳಿಗೂ ಇದ್ದೀನಿ ನಾನು ತೊಗೊತಾ ಇದ್ದೀನಿ ನಾಲ್ಕು ಜನ ಫ್ರೆಂಡ್ಸ್ಗೂ ಇದನ್ನು ರೆಕಮೆಂಡ್ ಮಾಡಿದ್ದೀನಿ